ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್. ಇವಾಗ ಹಬ್ಬಗಳೆಲ್ಲ ಸ್ಟಾರ್ಟ್ ಆಯಿತು. ಹಬ್ಬ ಬಂತು ಅಂದ್ರೆ ನಮಗೆ ಹಿತ್ತಾಳಿ ಪಾತ್ರ, ತಾಮ್ರದ ಪಾತ್ರೆಗಳನ್ನ ತೊಳೆಯೋದು ಅಂದ್ರೇನೆ ತುಂಬಾನೇ ಕಷ್ಟದ ಕೆಲಸ. ಅದಕ್ಕೋಸ್ಕರ ನಾನು ಒಂದು ಈಸಿ ಮೆಥಡ್ ಅನ್ನ ಹೇಳೋದಕ್ಕೆ ಅಂತ ಬಂದೆ. ಲಿಂಬು ಉಪ್ಪು, ಲೆಮನ್ ಸಾಲ್ಟ್ ಅಂತ ಹೇಳ್ತಾರಲ್ವಾ, ಇದು ತುಂಬಾನೇ ಹುಳಿಯಾಗಿರುತ್ತೆ ನೋಡಿ, ಈ ತರ ಇರುತ್ತೆ, ನೋಡೋದಕ್ಕೆ ಸಕ್ಕರೆ ತರ ಇರುತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲೂ ಸಿಗತ್ತೆ, ಆನ್ಲೈನ್ ಅಲ್ಲೂ ಸಿಗತ್ತೆ. ಇದನ್ನ ತಗೊಂಡ್ ಬಂದು ನಾವು ಇದನ್ನ ಎಷ್ಟು ಪಾತ್ರೆ ಇದೆ ನೋಡಿಕೊಂಡು ಆ ಕ್ವಾಂಟಿಟಿನಲ್ಲಿ ನಾವು ನೀರಿಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು 2 ಸೌಟ್ನಷ್ಟು ಹಾಕೋತಾ ಇದ್ದೀನಿ, ಯಾಕೆಂದರೆ ನನಗೆ ಸ್ವಲ್ಪ ಜಾಸ್ತಿ ಪಾತ್ರೆಗಳನ್ನು ತೊಳೆಯೋದಿತ್ತು. ಇದಕ್ಕೆ ನಾನು 1 ಸೌಟಿನಷ್ಟು ಪಾತ್ರೆ ತೊಳೆಯುವಂಥ ಲಿಕ್ವಿಡನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಯಾವುದೇ ರೀತಿಯಾದಂಥ ಲಿಕ್ವಿಡ್ ಆಗುತ್ತೆ, ನಾವು ಡೈಲಿ ಯೂಸ್ ಮಾಡುವಂಥದ್ದು. ಇವೆರಡನ್ನು ನಾವು ನೀರಿಗೆ ಹಾಕಿ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನಿಲ್ಲಿ ಒಂದು ದೊಡ್ಡ ಬಕೆಟ್ನಲ್ಲಿ ಜಾಸ್ತಿ ನೀರನ್ನು ಸೇರಿಸ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಹೇಳಿದೆ ಅಲ್ವಾ ಜಾಸ್ತಿ ಪಾತ್ರೆಗಳಿದೆ ಅಂತ. ನಿಮಗೆ ಕಡಿಮೆ ಪಾತ್ರೆಗಳಿದ್ದರೆ ಕಡಿಮೆ ಲಿಕ್ವಿಡು ಮತ್ತು ಕಡಿಮೆ ಲಿಂಬು ಉಪ್ಪನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಇವಾಗ ನೋಡಿ ಪಾತ್ರೆಗಳು ಎಷ್ಟೊಂದು ಕಪ್ಪಗಾಗಿದೆ ಅಂತ ನೀವು ನೋಡ್ಬೋದು. ಇದು ಹಿತ್ತಾಳಿ ಪಾತ್ರೆ ನೋಡೋದಕ್ಕೆ ಪೂರ್ತಿಯಾಗಿ ಕಪ್ಪಗಾಗಿಬಿಟ್ಟಿದೆ, ಕಬ್ಬಿಣದ ಥರ ಕಾಣಿಸ್ತಾ ಇದೆ. ತಾಮ್ರದ್ದು ಕೂಡ ಅಷ್ಟೇ, ಪೂರ್ತಿಯಾಗಿ ಕಪ್ಪಗಾಗಿದೆ. ನಾನು ಇದು ವಿಡಿಯೋ ಮಾಡೋಕ್ಕೋಸ್ಕರನೇ ನಾನು ಪಾತ್ರೆಗಳನ್ನು ಕಪ್ಪಗಾಗೋ ತನಕನೂ ಹಾಗೇ ಇಟ್ಕೊಂಡಿದ್ದೆ, ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ. ನೋಡಿ ಇವಾಗ ನಾನು ಇದನ್ನೆಲ್ಲ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಈ ಥರ ನೀರಲ್ಲಿ ಡಿಪ್ ಮಾಡಿಟ್ಟರೆ ಸಾಕು, ಉಜ್ಜೋದು ಏನೂ ಬೇಕಾಗಲ್ಲ. ತುಂಬ ಈಸಿಯಾಗಿ ನಾವು ಪಾತ್ರೆಗಳನ್ನು ವಾಶ್ ಮಾಡ್ಬೋದು, ಇಲ್ಲಾಂದರೆ ಉಜ್ಜಿ ಉಜ್ಜಿ ಕೈಯೆಲ್ಲ ನೋವಾಗಿಬಿಡತ್ತೆ. ಹಬ್ಬ ಅಂದರೆ ನಮಗೆ ಬೇರೆ ಕೆಲಸನೂ ಜಾಸ್ತಿ ಇರುತ್ತೆ, ಅದರ ಮಧ್ಯೆ ಈ ಥರ ಪಾತ್ರೆಗಳನ್ನು ಉಜ್ಜೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ. ನೋಡಿ ಒಂದು 5 ನಿಮಿಷಕ್ಕೆಲ್ಲೇ ನೋಡಿ ಪಾತ್ರೆಗಳು ಎಷ್ಟೊಂದು ಚೆನ್ನಾಗಿ ಪಳಪಳ ಹೊಳಿತಾ ಇದೆ ಅಂತ ನೀವು ನೋಡಬಹುದು. ನೋಡಿ ಈ ತಮಗೆ ಎಲ್ಲ ಮೊದಲು ಯಾವ ಕಲರ್ ಇತ್ತು, ಇವಾಗ ಯಾವ ಕಲರ್ ಆಗ್ತಾ ಇದೆ ಅಂತ ನೀವೇ ನೋಡಬಹುದು. ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಾದರೆ ಫ್ರೆಂಡ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಫ್ರೆಂಡ್ಸ್ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನೋಡಿ ಇವಾಗ ನೋಡಿ ಕ್ಲೀನ್ ಆಗ್ತಾ ಇದೆ, ನೀವೇ ನೋಡಬಹುದು. ನಾನು ನೋಡಿ ಹಿಂದ್ಗಡೆ ನಾನು ಏನನ್ನು ಲಿಕ್ವಿಡ್ ಹಾಕಿಲ್ಲ, ನೋಡಿ ಮೇಲ್ಗಡೆ ಅಷ್ಟೇ ಹಾಕಿದ್ದೆ. ಇವೆರಡು ತಟ್ಟೆಯನ್ನು ನೀವು ನೋಡಬಹುದು, ಒಂದು ನೋಡಿ ಈ ಲಿಕ್ವಿಡಿಂದ ವಾಶ್ ಮಾಡಿರೋದು, ಇನ್ನೊಂದು ಮಾಡದೇ ಇರೋದು. ಈ ತಾಮ್ರ ತಮಗೇನು ನೋಡಿ ಎಷ್ಟೊಂದು ಕಪ್ಪಗಾಗಿದೆ ಅಂತ ನೀವು ನೋಡಬಹುದು. ಇವಾಗ ನಾನು ನೀರಲ್ಲಿ ಹಾಕಿಟ್ಟಿರ್ತೀನಿ, ನಂತರ ಎಷ್ಟು ಬೇಗ ಕ್ಲೀನ್ ಆಗುತ್ತೆ ಅಂತ ನೀವು ಕೂಡ ನೋಡಬಹುದು. ಈ ಥರ ಸುಲಭವಾದಂಥ ವಿಧಾನದಲ್ಲಿ ನಮಗೇನಾದರೂ ಅವಕಾಶ ಸಿಕ್ಕಿದ್ರೆ ಕ್ಲೀನ್ ಮಾಡುವಂಥದ್ದು ತುಂಬ ಚೆನ್ನಾಗಾಗತ್ತೆ ಅಲ್ವಾ. ಹಬ್ಬ ಅಂದರೆ ನಮಗೆ ಈ ತರಹ ಈ ಕ್ಲೀನ್ ಮಾಡುವಂಥ ಕೆಲಸನೇ ತುಂಬ ದೊಡ್ಡದಾಗಿಬಿಡುತ್ತೆ, ಅವಾಗ ನಮಗೆ ಸುಸ್ತಾಗಿಬಿಡತ್ತೆ. ನಾವು ಈ ಥರ ಉಜ್ಜುತ್ತಾ ಕೂತ್ಕೊಂಡ್ರಲ್ಲ ಬೇರೆ ಕೆಲಸಗಳು ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಈ ಥರ ಸುಲಭವಾದ ವಿಧಾನವನ್ನು ನಾವು ಅನುಸರಿಸ್ಕೊಂಡ್ರೆ ನಮಗೂ ಕೂಡ ತುಂಬ ಈಸಿಯಾಗಿ ಕೆಲಸಗಳನ್ನು ಮಾಡ್ಬೋದಲ್ವಾ. ನೋಡಿ ಎಷ್ಟೊಂದು ಚೆನ್ನಾಗಿ ಪಾತ್ರೆಗಳೆಲ್ಲ ಪಳಪಳ ಹೊಳಿತಾ ಇದೆ ಅಂತ ನೀವೇ ನೋಡಬಹುದು. ನಾ ಏನು ಉಜ್ಜಿಲ್ಲ, ಏನು ಮಾಡಿಲ್ಲ, ಹಾಗೆಯೇ ಜಸ್ಟ್ ನೋಡಿ ನೀರಲ್ಲಿ ಡಿಪ್ ಮಾಡೋದು, ಒಂದು 10 ನಿಮಿಷ ಬಿಡೋದು ಮತ್ತೆ ತೆಗೆಯೋದು ಮಾಡ್ತಾ ಇದ್ದೀನಿ. ನೀರಿನ ಬಣ್ಣ ಕೂಡ ನೀವೇ ನೋಡಬಹುದು ಸ್ವಲ್ಪ ಚೇಂಜ್ ಆಗಿದೆ, ಬಣ್ಣ ಕೂಡ ಕಪ್ಪಗಾಗ್ತಾ ಬರ್ತಾ ಇದೆ. ನೋಡಿ ಈ ತಟ್ಟೆಗಳೆಲ್ಲ ಎಷ್ಟೊಂದು ಕಪ್ಪಗಾಗಿತ್ತಲ್ವಾ. ನೋಡಿ ಇವಾಗೆಲ್ಲ ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಬೈ ಬೈ.